ಪರಿಹಾರ ಸಿಗಬೇಕಾಗಿದೆ. ಬ್ಯೂ ರಿಪೋರ್ಟ್, ನ್ಯೂಸ್ 18. ಬೆಂಗಳೂರನ್ನ ಈ ಭೂಗಳ್ಳರು ಮತ್ತೆ ತಿಂದು ತೇಗ್ತಿದ್ದಾರೆ. ಇದೀಗ ಮತ್ತೆ ಬೆಂಗಳೂರಿನಲ್ಲಿ ಹೊಸ ರಾಜಕಾಲುವೆ ಒತ್ತುವರಿ ಪತ್ತೆಯಾಗಿದೆ. ಇನ್ನು ರಾಜಕಾಲುವೆಗಳ ನೀರು ಹರಿವಿನ ಸ್ಥಿತಿಗತಿ ತಿಳಿಯಲು ಬಿಬಿಎಂಪಿ ಮಾಸ್ಟರ್ ಪ್ಲಾನ್ ಒಂದನ್ನು ಮಾಡಿದೆ. ಈ ಬಗ್ಗಿನ ಒಂದು ವರದಿ ಇಲ್ಲಿದೆ ನೋಡಿ. ಭೂಗಳ್ಳರಿಂದ ಮುಂದುವರಿದ ರಾಜಕಾಲುವೆ ಒತ್ತುವರಿ. 8 ತಿಂಗಳಲ್ಲಿ 1,000ಕ್ಕೂ ಅಧಿಕ ಕಡೆ ಒತ್ತುವರಿ. ಈ ಬಾರಿ ಬಿಬಿಎಂಪಿ ರಾಜಕಾಲುವೆ ಒತ್ತುವರಿಯನ್ನ ತಾತ್ಕಾಲಿಕವಾಗಿ ಕೈಬಿಟ್ಟಿದೆ. ಆದಾಗ್ಯೂ ಬೆಂಗಳೂರಿನಲ್ಲಿ ಹೊಸ ಒತ್ತುವರಿ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದ ರಾಜಕಾಲುವೆ ಒತ್ತುವರಿ ಪತ್ತೆ ಹಾಗೂ ತೆರವು ಕಾರ್ಯಾಚರಣೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ವಾಕ್ಸಮರಕ್ಕೆ ಕಾರಣವಾಗಿತ್ತು. ಇದೀಗ ಕಾಂಗ್ರೆಸ್ನ ಅವಧಿಯಲ್ಲೂ ಅದೇ ರೀತಿಯ ಸಮಸ್ಯೆ ಎದುರಾಗಿತ್ತು. 1,134 ಕಡೆ ಬಫರ್ ಜೋನ್ ಭೂಗಳ್ಳರ ಪಾಲಾಗಿದೆ. ರಾಜಕಾಲುವೆ ಹಾಗೂ ನಮ್ಮ ಕೆರೆಗಳಿಗೆ ಒತ್ತುವರಿಗೆ ಸಂಬಂಧಿಸಿದಂತೆ ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಈ ಪಿಐಎಲ್ನಲ್ಲಿ ನಾವು ಮಾಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ನಾವು ಅಫಿಡವಿಟ್ ಮುಖಾಂತರ ಸೂಚಿಸ್ತಾ ಇದ್ದೇವೆ. ಸದ್ಯ ಬಿಬಿಎಂಪಿ 1,134 ಹೊಸ ಒತ್ತುವರಿಗಳನ್ನು ಪತ್ತೆ ಮಾಡಿದೆ. ಇದರ ಜೊತೆಗೆ ಈ ಹಿಂದೆ ಪತ್ತೆ ಮಾಡಿದ್ದ 1,963 ಒತ್ತುವರಿ ಪ್ರಕರಣಗಳನ್ನ ತೆರವು ಮಾಡದೆ ಹಾಗೆ ಉಳಿಸಿಕೊಂಡಿದೆ. ಈ ಬಗ್ಗೆ ಸಾರ್ವಜನಿಕರ ವಲಯದಲ್ಲಿ ಅಸಮಾಧಾನ ಕೇಳಿ ಬಂದಿದೆ. ಜನ ಬಿಲ್ಡಿಂಗ್ ಕಟ್ತಾರಂತ ಹೇಳಿದ್ರೆ ಕಟ್ಟುವಾಗ ಅಪ್ರೂವಲ್ ಕೊಡೋದು ಜನಕ್ಕೆ ಬಿಬಿಎಂಪಿ, ಇಲ್ಲಾಂದ್ರೆ ಪಂಚಾಯತಿ. ಅದು ನಾವು ಡಿಪಾರ್ಟ್ಮೆಂಟ್ ನೋಡ್ಕೊಂಡಿಲ್ಲ ಅಂದ್ರೆ ರಾಜಕಾಲುವೆ ಎನ್ಕ್ವಾರ್ಮೆಂಟ್ ಆಗೇ ಆಗತ್ತೆ. ಅದು ಎನ್ಕ್ವಾರ್ಮೆಂಟ್ ಆಗಿಂತ ಮುಂಚೆನೆ ನಾವು ಸ್ಟೆಪ್ ತಗೋಬೇಕು. ಇದು ರಾಜಕಾಲುವೆ ಇಷ್ಟು ಫೀಟ್ ರಾಜಕಾಲುವೆ ಬಿಟ್ಬಿಟ್ಟು ಕಟ್ಬೇಕು. ನೀವು ಕಟ್ತಾ ಇದ್ರೆ ನೀವು ಒಡಿಬೇಕು. ಕಟ್ಟದಾದ್ಮೇಲೆ ಫ್ಯಾಮಿಲಿ ಎಲ್ಲ ಬಂದು ಸ್ಟೇ ಆದ್ಮೇಲೆ ನೀವು ಒಡಿದ್ರೆ ಬಹಳ ಪ್ರಾಬ್ಲಮ್ ಆಗುತ್ತೆ. ಇನ್ನು ಜೂನ್ ಆರಂಭದಲ್ಲಿ ಬೆಂಗಳೂರಿಗೆ ಮುಂಗಾರು ಪ್ರವೇಶ ಆಗುವ ನಿರೀಕ್ಷೆ ಇದೆ. ಪ್ರತಿ ಮಳೆಗಾಲದಲ್ಲಿ ನಗರದಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗೋದು ಸರ್ವೇ ಸಾಮಾನ್ಯ ಎನ್ನುವಂತಾಗಿದ್ದು, ಈ ಬಾರಿ ನೆರೆ ತಡೆಯಲು ಪಾಲಿಕೆ ಹೊಸ ಪ್ಲಾನ್ ಮಾಡಿದೆ. ರಾಜಕಾಲುವೆಯಲ್ಲಿ ನೀರು ಸರಾಗವಾಗಿ ಹರಿಯದಿದ್ದಕ್ಕೆ ಪ್ರವಾಹದ ಪರಿಸ್ಥಿತಿ ಉಂಟಾಗುತ್ತದೆ. ಜೊತೆಗೆ ನೀರಿನ ಮಟ್ಟ ಎಷ್ಟರ ಮಟ್ಟಿಗೆ ಇದೆ ಎನ್ನುವುದನ್ನು ತಿಳಿಯಲು ರಾಜಕಾಲುವೆಗಳಿಗೆ ಸೆನ್ಸಾರ್ ಅಳವಡಿಕೆ ಮಾಡುತ್ತಿದೆ ಪಾಲಿಕೆ. ನಗರದಲ್ಲಿ 124 ಕಡೆ ಸೆನ್ಸಾರ್ ಅಳವಡಿಸಲಾಗುತ್ತಿದೆ. ರಾಜಕಾಲುವೆ ಅರ್ಧಂಬರ್ಧ ಕೆಲಸ ನಡೀತಾ ಇದೆ. ನಾವು ಪ್ರಾಬ್ಲಮ್ ಏನಾಗಿದೆ, ಮಳೆಗಾಲಕ್ಕಿಂತ ಮುಂಚೆ ಮೇನಲ್ಲಿ ಏಪ್ರಿಲ್ನಲ್ಲಿ ಎಲ್ಲ ಡಿಪಾರ್ಟ್ಮೆಂಟು ತುಂಬ ಚೆನ್ನಾಗಿ ಕೆಲಸ ಆಗಬೇಕು ಅಂತ ದೃಷ್ಟಿಯಿಂದ ನಮ್ಮ ಕಾಲುವೆ ಒಳಗಾಗಿ ಹೋಗಿ ತಮ್ಮ ಪೈಪ್ ಹಾಕ್ತಾ ಇರ್ತಾರೆ, ಏನೇನೋ ಮಾಡ್ತಾ ಇರ್ತಾರೆ. ಹೀಗಾಗಿ ಈ ಪೂರ್ ಮಾನ್ಸೂನ್ ಶಾವರ್ ಬಂದಾಗ ಅಲ್ಲಿ ಅವರು ಕೆಲಸ ಮಾಡಬೇಕು 30ನೇ ತಾರೀಕು ಒಳಗಾಗಿ ಇಲ್ಲ 31ನೇ ಮೇ ಒಳಗಾಗಿ ಮುಗಿಸ್ಬೇಕು ಅಂತ ಅವ್ರ ಭಾವನೆ ಇರುತ್ತೆ. ಇವತ್ತು ಕರ್ನಾಟಕ ನೈಸರ್ಗಿಕ ವಿಕೋಪ ಇಲಾಖೆಯಿಂದ ನಮ್ಮಲ್ಲಿ ಫ್ಲಡ್ ಎಲ್ಲ ಆಗ್ತಾ ಇದೆ, ಮತ್ತು ವಲ್ನರಬಲ್ ಪಾಯಿಂಟ್ಸ್ ಎಲ್ಲಿದೆ, ಎಲ್ಲಿ ನೀರು ತಗ್ಗು ಪ್ರದೇಶ ಇದೆ, ಆ ಒಂದು ತಗ್ಗು ಪ್ರದೇಶದಲ್ಲಿ ಇರುವಂತಹ ರಾಜಕಾಲುವೆಗಳ ಸ್ಪಾಟ್ನ ಐಡೆಂಟಿಫೈ ಮಾಡಿ ನಾವು ಅಲ್ಲಿ ಕ್ಯಾಮ್ರಾಗಳು ಹಾಕಿರುವಂಥದ್ದು. ಈ ಕ್ಯಾಮ್ರಾದಿಂದ ನೇರವಾಗಿ KSNDMC ಸಂಸ್ಥೆಗೆ ಹೋಗುತ್ತೆ. ಯಾವಾಗ ನಮ್ಮದು ಪೀಕ್ ಫ್ಲೋಗೆ ಬಂದು ವಾರ್ನಿಂಗ್ ಫ್ಲೋ ಕಡೆ ಹರಿಯಕ್ಕೆ ಶುರು ಆಗುತ್ತೆ ನೀರು, ಆವಾಗ ನಮಗೆ ಅಲರ್ಟ್ ಸಿಗುತ್ತೆ. ಪಾಲಿಕೆ ಈಗಾಗಲೇ ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಅನ್ನು ಸ್ಥಾಪಿಸಿದೆ. 124 ಕಡೆಯಲ್ಲಿ ರಾಜಕಾಲುವೆ ನೀರಿನ ಮಟ್ಟವನ್ನ ಸೆನ್ಸಾರ್ ಮೂಲಕ ಲೆಕ್ಕ ಹಾಕಿ ಕಮಾಂಡ್ ಸೆಂಟರ್ಗೆ ರವಾನಿಸಲಾಗುತ್ತೆ. ಮಳೆಗಾಲದಲ್ಲಿ ಪ್ರವಾಹವನ್ನ ತಡೆಯುವ ಪ್ಲಾನ್ ಇದಾಗಿದೆ. ಈ ಬಾರಿಯ ಮಳೆಗಾಲದ ನಿರ್ವಹಣೆ ಬಿಬಿಎಂಪಿ ಅಧಿಕಾರಿಗಳು ರಾಜಕಾಲುವೆಗೆ ಸೆನ್ಸರ್ ಅನ್ನು ಅಳವಡಿಸಿ ಇಲ್ಲಿ ICC ಕಮಾಂಡ್ ಸೆಂಟರ್ಗೆ ಲಿಂಕ್ ಮಾಡಿರುವಂಥದ್ದು. ಅದಕ್ಕೆ ನನ್ನದೇ ಕಮಾಂಡ್ ಸೆಂಟ್ರಲ್ಲಿ ಇದನ್ನು ದೃಶ್ಯಗಳಲ್ಲೂ ಕೂಡ ನೀವು ನೋಡ್ತಾ ಹೋಗ್ಬೋದು. ಬೆಂಗಳೂರಿನಲ್ಲಿ 124 ಕಡೆ ಇದೇ ರೀತಿಯಾಗಿರುವಂಥ ರಾಜಕಾಲುವೆಗೆ ಸೆನ್ಸಾರ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಪಾಲಿಕೆಯು ಈ ಪ್ರವಾಹವನ್ನು ತಡೆಯೋಕೆ ಒಂದಲ್ಲ ಒಂದು ಹೊಸ ಯೋಜನೆಯನ್ನೇನೋ ಮಾಡುತ್ತೆ, ಆದರೆ ಅದರ ಪರಿಣಾಮ ಜನರಿಗೆ ಲಾಭ ತರುತ್ತಾ ಅನ್ನೋದೇ ಅನುಮಾನ. ಆಶಿಕ್ ಮುಲ್ಕಿ, ನ್ಯೂಸ್ 18, ಬೆಂಗಳೂರು. ಈ ಸಾವು ಅನ್ನೋದು ಮನುಷ್ಯನಿಗೆ